ಹಲೋ ಫ್ರೆಂಡ್ಸ್, ವಿಭಾಸ್ ಹೋಬಿ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದು ನಾನು ನಿಮಗೆ ಬಾಯಲ್ಲಿ ನೀರುರಿಸುವ ಮಾವಿನಕಾಯಿ ಚಟ್ನಿ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ, ಬನ್ನಿ ಮಾಡೋಣ. ಒಂದು ಕಪ್ ಚಿಕ್ಕದಾಗಿ ಹೆಚ್ಚಿಕೊಂಡಿರುವ ಮಾವಿನಕಾಯಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೆ ಅರ್ಧ ಕಪ್ ಚಿಕ್ಕದಾಗಿ ಹೆಚ್ಚಿಕೊಂಡಿರುವ ಒಣಗಿದ ಕೊಬ್ಬರಿ ಸೇರಿಸಿ. ನೀವು ಇದಕ್ಕೆ ಹಸಿ ಕೊಬ್ಬರಿ ಕೂಡ ಹಾಕಬಹುದು, ಆದರೆ ಚಟ್ನಿಯನ್ನು ಸ್ಟೋರ್ ಮಾಡುವ ಉದ್ದೇಶದಿಂದ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಇದಕ್ಕೆ ಕಾಲು ಕಪ್ ಬೆಲ್ಲ ಸೇರಿಸಿ. ಒಂದು ಟೀಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ಎರಡು ಟೀಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ. ರುಬ್ಬಿದ ಚಟ್ನಿಯನ್ನು ಒಂದು ಪಾತ್ರೆಗೆ ಹಾಕಿ ಈಗ ಒಂದು ಸಣ್ಣ ಪ್ಯಾನ್ಗೆ ಎರಡು ಟೀಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಒಂದು ಟೀಸ್ಪೂನ್ ಸಾಸಿವೆ ಹಾಕಿ ಅದು ಸಿಡಿದ ಕೂಡಲೇ ಒಂದು ಚಿಟಿಕೆ ಇಂಗನ್ನು ಸೇರಿಸಿ. ಬಿಸಿ ಬಿಸಿ ಒಗ್ಗರಣೆಯನ್ನು ಚಟ್ನಿ ಮೇಲೆ ಹರಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಯಾದ ಮಾವಿನಕಾಯಿ ಚಟ್ನಿ ಈಗ ರೆಡಿಯಾಗಿದೆ. ಇದನ್ನು ಫ್ರಿಡ್ಜ್ನಲ್ಲಿ ಒಂದು ವಾರದವರೆಗೆ ಇಡಬಹುದು. ಈ ಚಟ್ನಿಯನ್ನು ಚಪಾತಿ, ಪರೋಟ, ದೋಸೆ, ಇಡ್ಲಿ, ಬ್ರೆಡ್ ಮತ್ತು ಅನ್ನದ ಜೊತೆ ಸವಿಯಿರಿ. ಬಾಯಲ್ಲಿ ನೀರುರಿಸುವ ಮಾವಿನಕಾಯಿ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳ ಲಿಸ್ಟ್ ನೋಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟವಾಯಿತು ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.